श्रीगुरुभ्यो नमः, हरिः ओम्। वायुस्तुतिप्रवचनमालिकेय 11ನೇ ಭಾಗ। ಹಿಂದೆ ನಾವು ಕೇಳಿದಂತೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಆ ಚೇತನ ರೂಪದ ಸ್ಮರಣೆಯಿಂದ ನಮಗೆ ಮೋಕ್ಷ ಸಿಗುತ್ತದೆ, ಅನವರತ ಆನಂದ ಸಿಗುವ, ಶಾಶ್ವತವಾದ ಭೋಗ ವಸ್ತುಗಳಿಂದ ಸೇರಿದ ಆ ಅಮೂಲ್ಯವಾದ ಆನಂದ ನಮಗೆ ಸಿಗುತ್ತದೆ ಅಂತ ಹಿಂದಿನ ಶ್ಲೋಕದಲ್ಲಿ ನಾವು ಕೇಳಿದೆವು। ಅದೇ ರೀತಿಯಾಗಿ ಈ ಶ್ಲೋಕದಲ್ಲಿ ಇಂತಹ ಷಡ್ಗುಣೈಶ್ವರ್ಯ ಸಂಪನ್ನರಾದ ವಾಯುದೇವರ ಅರ್ಥಾತ್ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ದ್ವೇಷದಿಂದ, ಅವರ ರೂಪದ ಚಿಂತನೆಯನ್ನು ಮಾಡದೇ ಇರುವ ವ್ಯಕ್ತಿ ಅಂದ್ರೇನು ಅರ್ಥ, ಅವರ ರೂಪದ ಉಪಾಸನೆಯನ್ನು ಮಾಡಿ ಇರದೇ ಹೋದ ವ್ಯಕ್ತಿಗೆ ಯಾವ ತರನಾದ ಅಂಧಂತಮಸ್ಸು ಇದು ನಿಶ್ಚಿತವಾಗಿದೆ ಅನ್ನುವುದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ। ಉತ್ತಪ್ತಾತ್ಯುತ್ಕಟತ್ವಿತ್ ಪ್ರಕಟ ಕಟ ಕಟ ಧ್ವಾನ ಸಂಗಠನೋದ್ಯ ವಿದ್ಯುದ್ಗೂಢ ಸ್ಫುಲಿಂಗ ಪ್ರಕಾರ ವಿಕಿರಣೋತ್ಕ್ವಾತಿಥೇ ಬಾಧಿತಾಂಗಾನ್ ಉದ್ಗಾಢಂ ಪಾತ್ಯಮಾನ ತಮಸಿ ತತಾಯಿತಃ ಕಿಂಕರೈ ಪಂಕಿಲೇತೆ ಪಂಕ್ತಿರ್ಗ್ರಾವ್ನಾಂ ಗರಿಂನಾ ಗ್ಲಾಪಯತಿ ಹಿ ಭವ ದ್ವೇಷಿಣೋ ವಿದ್ವದಾದ್ಯ। ಇದು ಶ್ಲೋಕ, ಇನ್ನು ಪದಚ್ಛೇದ। ಉತ್ತಪ್ತಾತ್ಯುತ್ಕಟತ್ವಿಟ ಪ್ರಕಟಕಟಕಟಧ್ವಾನ ಸಂಗಠನೋದ್ಯೋತ್ ವಿದ್ಯುದ್ಗೂಢ ಸ್ಫುಲಿಂಗ ಪ್ರಕಾರ ವಿಕಿರಣೋತ್ಕ್ವಾತಿಥೇ ಬಾಧಿತಾಂಗಾತ್ ಉದ್ಗಾಢಂ ಪಾತ್ಯಮಾನ ತಮಸಿ ತತಃ ಇತಃ ಕಿಂಕರೈಹಿ ಪಂಕಿಲೇ ತೇ ಪಂಕ್ತಿಹಿ ಗ್ರಾವ್ಣಾಂ ಗರಿಂನಾ ಗ್ಲಪಯತಿ ಹಿ ಭವದ್ವೇಷಿಣಃ ವಿದ್ವದಾದ್ಯ। ಇನ್ನು ಈ ಶ್ಲೋಕದಲ್ಲಿ ಹೇಳುವ ತಾತ್ಪರ್ಯ ಯಾವುದು? ಈ ರೀತಿಯಾಗಿ ಇದೆ, ಜ್ಞಾನಿವರಣ್ಯರಾದ ಸರ್ವಜ್ಞರಾದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಕೆಸರು ತುಂಬಿರುವ ಅಂಧಂತಮಸ್ಸಿನಲ್ಲಿ ನಿಮ್ಮ ದ್ವೇಷಿಗಳನ್ನು ನಿಮ್ಮ ಭೃತ್ಯರು ಬೀಳಿಸುವಂತಹ ನಿಗಿ ನಿಗಿಯಾದ ಕಾಯ್ದ ಉಲ್ಬಣ ಕಾಂತಿಯ ಕಲ್ಲುಗಳ ರಾಶಿಗಳ ಭಾರವು ಬಹಳವಾಗಿ ನೋಯಿಸುವುದು, ಆ ಕಲ್ಲುಗಳ ರಾಶಿಯು ಹೊರಹೊಮ್ಮುವ ಕಟಕಟ ಧ್ವನಿಯಿಂದ ಸಂಘರ್ಷದಿಂದಾಗಿ ಮಿಂಚಿನಂತೆ ಹರಡುವ ಕಿಡಿಗಳ ಸಮೂಹದಿಂದ ಕಿರಣಗಳಿಂದ ಕುದಿಯುತ್ತಿರುವಂತಹ ಆ ಘೋರವಾದ ಅಂಧಂತಮಸ್ಸು। ಹಾಗಾಗಿ ನಿಮ್ಮನ್ನ ದ್ವೇಷ ಮಾಡುವ ಅರ್ಥಾತ್ ಶ್ರೀಮದಾಚಾರ್ಯರನ್ನ ದ್ವೇಷ ಮಾಡುವುದು ಅಂದರೆ ಏನು ಅರ್ಥ? ಸರ್ವೋತ್ತಮವಾದ ಶಾಸ್ತ್ರಗಳನ್ನ ಸರ್ವೋತ್ತಮವಾದ ಸಿದ್ಧಾಂತವಾದ ದ್ವೈತ ಸಿದ್ಧಾಂತವನ್ನ ದ್ವೇಷ ಮಾಡಿದಂತೆ ಅರ್ಥ। ಹಾಗಾಗಿ ಅಂತಹ ಸಿದ್ಧಾಂತವನ್ನ ಅರ್ಥಾತ್ ಶ್ರೀಮದಾಚಾರ್ಯರನ್ನ ದ್ವೇಷ ಮಾಡುವವರಿಗೆ ಅಂಧಂತಮಸ್ಸು ಇದು ನಿಶ್ಚಿತ ನಿಶ್ಚಿತ ನಿಶ್ಚಿತ। ಇನ್ನು ಶಬ್ದ ಶಬ್ದಾರ್ಥ, ವಿದ್ವದಾದ್ಯ ಹೇ ಜ್ಞಾನಿಗಳಲ್ಲಿ ಶ್ರೇಷ್ಠರಾದ ಶ್ರೀಮದಾಚಾರ್ಯರೇ, ಪ್ರಕಟ ಕಟ ಕಟ ಧ್ವಾನ ಸಂಘಟನೋದ್ಯೋದ್ಯ ವಿದ್ಯುದ್ಗೂಢ ಸ್ಫುಲಿಂಗ ಪ್ರಕಾರ ವಿಕಿರಣೋತ್ಕ್ವಾತಿಥೆ ಸ್ಫುಟವಾದ ಸ್ಪಷ್ಟವಾದ ಕಟಕಟ ಧ್ವನಿಯಿಂದ ಹುಟ್ಟುವ ಮಿಂಚಿನಂತಹ ಕಿಡಿಗಳ ಹರಡುವ ಕಿರಣಗಳಿಂದ ಕುದಿಯುವ ಪಂಕಿಲೆ ಕೆಸರಿನಿಂದ ತುಂಬಿದ ತಮಸಿ ಅಂಧಂತಮಸ್ಸಿನಲ್ಲಿ ಉದ್ಗಾಢಂ ಅತ್ಯಂತ ಗಾಢವಾಗಿ ತೇ ಕಿಂಕರೈಹಿ ನಿಮ್ಮ ಸೇವಕರಿಂದ ಪಾತ್ಯಮಾನ ಬೀಳಿಸಲ್ಪಡುವ ಉತ್ತಪ್ತಾತ್ಯುತ್ಕಟತ್ವಿಟ ಅತ್ಯಂತ ಉಲ್ಬಣವಾದ ಪ್ರಕಾಶಮಾನವಾದ ಕಾಂತಿಯ ಗ್ರಾವ್ಣಾಂ ಬಂಡೆಗಳ ಪಂಕ್ತಿ ಸಾಲುಗಳು ಗರಿಂನ ತಮ್ಮ ಭಾರದಿಂದ ತತಃ ಇತಃ ಅಲ್ಲಿ ಇಲ್ಲಿ ಬಾಧಿತಾಂಗಾನ್ ಬಾಧೆಗೊಳಗಾಗುವ ಅವಯವಗಳನ್ನುಳ್ಳವರನ್ನಾಗಿ ಮಾಡಿ ಭವದ್ವೇಷಿಣಃ ನಿಮ್ಮ ದ್ವೇಷಿಗಳನ್ನು ಗ್ಲಪಯತೀಹಿ ಬಹಳವಾಗಿ ನೋಯಿಸುವುದು ಹಿ। ಇದು ಪ್ರಸಿದ್ಧ ಈ ಶ್ಲೋಕದಲ್ಲಿ ಒಟ್ಟಾರೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಐತರೆಯ ಹೇಳಿದಂತೆ ವಾಯುದೇವರಿಗೆ ಪರಮಾತ್ಮನ ಅನುಗ್ರಹ ಹೀಗೆ ಇದೆಯಲ್ಲ,
ಪ್ರಳಯ ಕಾಲದಲ್ಲಿಯೂ ಕೂಡ ಭಗವದ್ ವಿಷಯಕವಾದ ಸರ್ವೋತ್ತಮತ್ವ ಜ್ಞಾನವನ್ನು ಪಡೆದ ಏಕೈಕ ವ್ಯಕ್ತಿ ಅವರು ವಾಯುದೇವರು. ಅಂತಹ ವಾಯುದೇವರಿಗೆ ಯಾರು ದ್ವೇಷ ಮಾಡ್ತಾರೆ, ಶ್ರೀಮದಾಚಾರ್ಯರಿಗೆ ಯಾರು ದ್ವೇಷ ಮಾಡ್ತಾರೆ ಅರ್ಥಾತ್ ಸಿದ್ಧಾಂತಕ್ಕೆ ದ್ವೇಷ ಮಾಡ್ತಾರೆ, ಈಶಾವಾಸ್ಯೋಪನಿಷತ್ತು ಹೇಳಿದಂತೆ ಅಂಧಂತಮಃ ಪ್ರವಿಶಂತಿ ಏ ಅವಿದ್ಯಾಂ ಉಪಾಸತೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರುತ್ತೆ, ತ್ರಿವ್ಯುಕ್ಷು ನರಕೇ ಚೈವ ಸುಖಲೇಶೋ ವಿಧೀಯತೆ ನಾಂಧೇ ತಮಸಿ ಮಗ್ನಾನ ಸುಖಲೇಶೋಪಿ ಕಶ್ಚನ. ಅನಂತವಾದ ನಿರ್ಮಲವಾದ ಸುಖವನ್ನು ಕೊಡುವ ಈ ಸಿದ್ಧಾಂತವನ್ನು ಯಾರು ದ್ವೇಷ ಮಾಡ್ತಾರೆ ಅವರಿಗೆ ಸುಖದ ಲೇಷವೂ ಕೂಡ ಇಲ್ಲ. ಇದೇ ಮಾತನ್ನ ತಾತ್ಪರ್ಯ ನಿರ್ಣಯ ಹೇಳುತ್ತದೆ, ಪೂರ್ಣ ದುಃಖಾತ್ಮಕೋ ದ್ವೇಷ ಸೋನಂತೋ ಶವತಿಷ್ಠತೆ ಪತಿತಾನಾಂ ತಮಸ್ಯಂದೇ ನಿಶೇಷ ಸುಖವರ್ಜಿತೆ ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಇತಿ ಸರ್ವತ್ರ ನಿಯಮ ಪಂಚಕಷ್ಟೇತು ತತ್ಸದ. ನಮಗೆ ಬೇಕಾಗುವಂತಹ ಸುಖ ಯಾವುದೋ ಒಂದು ವಸ್ತುವಿನಿಂದ ಬೇಕಾದ ಸುಖವಲ್ಲ. ಯಾವುದೋ ಒಂದು ಖಾದ್ಯ ಪದಾರ್ಥವನ್ನು ತಿಂದಾಗ ಅದನ್ನ ಬಾಯಿಗೆ ಚಪ್ಪರಿಸಿದಾಗ ಆಗುವ ಸುಖ ಬೇಡ. ನಮಗೆ ಶ್ರೀಮದಾಚಾರ್ಯರಿಂದ ರಚಿತವಾದ ಸರ್ವೋತ್ತಮ ಶಾಸ್ತ್ರ ಅವರ ಸರ್ವೋತ್ತಮ ರೂಪವನ್ನು ತಿಳಿದು ಶಾಶ್ವತವಾದ ಸುಖ ಬೇಕು. ಮುಕ್ತಿರ್ ನಿತ್ಯ ತಮಶ್ಚೈವ ನಾವೃತ್ತಿ ಪುನರೇತಯೋಹೋ ದ್ವೇಷಂ ಹೃತ್ಯೈ ನಹಿ ಹರೌ ತಮಸಿ ಪ್ರವೇಶ ಪ್ರಾಣೇಚ. ಇದೆಲ್ಲ ಶ್ರೀಮದಾಚಾರ್ಯರ ದ್ವೇಷ ಮಾಡುವುದರಿಂದ ಅಂಧನ ತಮಸ್ಸಾಗ್ತದೆ ಅನ್ನುವುದಕ್ಕೆ ಹೇಳಿದ ಪ್ರಮಾಣಗಳು. ದಯಮಾಡಿ ಇದರಲ್ಲಿ ಏನಿದೆ ಈ ಮಾತು ನಮಗೆ ಅರ್ಥವಾಗಬೇಕೆಂದರೆ ಇವೆಲ್ಲ ತಾತ್ಪರ್ಯ ನಿರ್ಣಯ ಬ್ರಹ್ಮಸೂತ್ರ ಉಪನಿಷತ್ತುಗಳ ಮಾತಿನ ಅರ್ಥ ನಮಗೆ ಆಗಬೇಕು. ಒಟ್ಟಾರೆ ಹೇಳುವ ತಾತ್ಪರ್ಯ, ಸರ್ವೋತ್ತಮವಾದ ಸಿದ್ಧಾಂತ ಅದು ದ್ವೈತ ಸಿದ್ಧಾಂತ. ಆ ದ್ವೈತ ಸಿದ್ಧಾಂತವನ್ನು ಬಿಡಬೇಡಿ, ಬಿಟ್ಟು ಕೆಡಬೇಡಿ. ಅಂತಹ ಸಿದ್ಧಾಂತವನ್ನು ಎಂದಿಗೂ ತಪ್ಪಾಗಿ ಭಾವಿಸಬಾರದು. ತಪ್ಪಾಗಿ ಭಾವಿಸಿದರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳಿದಂತೆ ಆ ರೀತಿಯಾದ ಅಂಧಂತಮಸ್ಸೇ ನಮಗೆ ಸಾಕ್ಷಿ. ಶ್ರೀಕೃಷ್ಣಾರ್ಪಣಮಸ್ತು.